ದಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಕೇರಿ ಶ್ರೀ ಭಗವತಿ ದೇವಾಲಯಕ್ಕೆ ತೆರಳುವ ರಸ್ತೆ ಸಮೀಪದ ಮೋರಿಕಾಡು ಎಂಬಲ್ಲಿ ದಾಪಕ್ಲು ಕಕ್ಕಬ್ಬೆ ಮುಖ್ಯ ರಸ್ತೆಯ ಬದಿಯಲ್ಲಿ ಶ್ವಾನಗಳಿಗೆ ಆಹಾರವಾಗಿ ಕೊಳೆತು ನಾರುತ್ತಿರುವ ದನದ ಚರ್ಮ ಗುರುವಾರ ಪತ್ತೆಯಾಗಿದ್ದು, ಗೋಹತ್ಯೆ ಶಂಕೆ ಗ್ರಾಮಸ್ಥರಲ್ಲಿ ವ್ಯಕ್ತವಾಗಿ ಕ್ರಮ ಕೈಗೊಳ್ಳುವರು ಯಾರು ಎಂಬ ಪ್ರಶ್ನೆಯಾಗಿದೆ. ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿಯ ಸಂಚಾಲಕ ಬಿದ್ದಾಟಂಡ ರೋಜಿ ಚಿನ್ನಪ್ಪ ಮಾತನಾಡಿ, ಮುಖ್ಯ ರಸ್ತೆಯ ಮೋರಿಕಾಡು ಎಂಬಲ್ಲಿ ದನವೊಂದ ಕೊಂದು ಚರ್ಮವನ್ನ ಎಸೆದಿದ್ದಾರೆ. ಇದರಿಂದಾಗಿ ಇಲ್ಲಿನ ಪರಿಸರ ಮತ್ತು ನೀರು ಕಲುಷಿತಗೊಂಡಿದೆ. 3-4 ದಿನದ ಹಿಂದೆ ಘಟನೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳದೇ ಇರುವುದು ತೀವ್ರ ಅಸಮಾಧಾನ ಉಂಟುಮಾಡಿದೆ. ಕೂಡಲೇ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಂಡು ಮುಂದೆ ಇಂತಹ ದುಷ್ಕೃತ್ಯ ನಡೆಯದಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಾನು ಬಿದ್ದಾಟಂಡ ರೋಜಿ ಚಿನ್ನಪ್ಪ, ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿಯ ಸಂಚಾಲಕ. ವಿಷಯ ಏನಂತ ಹೇಳಿದರೆ, ನಾಪಕ್ಲು ಪಕ್ಕವೆ ಮೇಯ್ನ್ ರೋಡ್ ಮೂರಿಕ ಕೊಳಕೇರಿಯ ಮೂರಿಕಾಡ ಎಂಬ ಜಾಗದಲ್ಲಿ ಈ 3-4 ದಿವಸಗಳ ಹಿಂದೆ ದನಗಳನ್ನು ಕೊಂದು ಅದರ ಮಾಂಸವನ್ನು ತಗೊಂಡೋಗಿ ಬಾಕಿ ವಿಷಯಗಳನ್ನು ಅಲ್ಲಿ ಸೈಡಲ್ಲಿ ಎಸೆದು ಹೋಗಿರ್ತಾರೆ. ಮೋರಿಯ ಕೆಳಗಡೆ ಸಹ ಎಸೆದಿರ್ತಾರೆ. ನಾಯಿ ತಗೊಂಡು ಹೋಗುವಾಗ ಇದು ಗೊತ್ತಾಗಿದ್ದು, ಇದರ ಬಗ್ಗೆ 3-4 ದಿವಸಗಳ ಹಿಂದೆ ಪತ್ರಿಕೆಯಲ್ಲಿ ಗ್ರಾಮಸ್ಥರು ಪ್ರಕಟಣೆ ಸಹ ಆಗಿದೆ, ವರದಿ ಬಂದಿದೆ. ಆದರೆ ಯಾವುದೇ ಇಲಾಖೆ, ಸಂಬಂಧಪಟ್ಟ ಇಲಾಖೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ. ಇದು ಖಂಡನೀಯ. ಇವರು ಸಹ ಇಂಥ ದರೋಡೆಕೋರರಿಗೆ, ಈ ಚೋರರಿಗೆ ಬೆಂಬಲಿಸುವ ಒಂದು ಸಂಶಯ ನಮಗೆ ಬರುವುದರಿಂದ ಕೂಡಲೇ ಸಂಬಂಧಪಟ್ಟ ಇಲಾಖೆ ಇದರ ಬಗ್ಗೆ ಕ್ರಮ ಕೈಗೊಂಡು ಈ ಯಾರು ಈ ದುಷ್ಕೃತ್ಯ ಮಾಡಿರ್ತಾರೆ ಅವನನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕಾಗಿ ನಾವು ಅತಿ ಸಿಟ್ಟಿನಿಂದ, ಬೇಜಾರದಿಂದ ಕೋರುತ್ತೇವೆ. ಹಿಂದೂ ಸಂಘಟನೆಯ ಪ್ರಮುಖರಾದ ಕಂಗಾಂಡ ಜಾಲಿಪುವಪ್ಪ ಮಾತನಾಡಿ, ಗೋಹತ್ಯೆ ಮಾಡಿ ತ್ಯಾಜ್ಯವನ್ನ ರಸ್ತೆ ಬದಿಯಲ್ಲಿ ಎಸೆಯಲಾಗ್ತಾ ಇದೆ. ಪವಿತ್ರ ಗೋಮಾತೆಯನ್ನ ರಕ್ಷಿಸಬೇಕು, ಹತ್ಯೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭ ಅಮ್ಮಂಡ ಮನು ಮಹೇಶ್ ಪಾಲ್ಗೊಂಡಿದ್ರು. ನಾಪಕ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಳಕೇರಿ ಏನು ದೇವಸ್ಥಾನಕ್ಕೆ ಹೋಗುವ ರಸ್ತೆ ಕಮಾನಿದೆ, ಅದರ ಪಕ್ಕದ ಮೂರಿಕಾಡು ಎನ್ನುವಲ್ಲಿ ಇವತ್ತು ಹಸುವಿನ ಚರ್ಮ ಒಂದು ರಸ್ತೆಯ ಉದ್ದಕ್ಕೆ ಬಿದ್ದಿರುತ್ತದೆ. ಕಳೆದ 3 ದಿನಗಳ ಹಿಂದೆ ಕೂಡ ಇದರ ಬಗ್ಗೆ ಪ್ರಸ್ತಾಪಿಸಲಾಗಿ ಯಾವುದೇ ಕಾನೂನು ಕ್ರಮ ಆಗಲಿ ಅಥವಾ ಅದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಬದಲಾಗಿ ಇವತ್ತು ಕೂಡ ಅಲ್ಲಿ ಚರ್ಮ ಗೋಚರಿಸಿದರೂ ಕೂಡ ಇಷ್ಟೊತ್ತಾದರೂ ಕೂಡ ಯಾರೂ ಕೂಡ ಅದರ ಗಮನ ಹರಿಸದೆ ಮತ್ತು ಸೂಕ್ತ ಕ್ರಮಗಳನ್ನು ಕೈಗೊಳ್ಳದಿದೆ. ಪವಿತ್ರ ಗೋಮಾತೆಯನ್ನು ಕೊಡಗಿನಲ್ಲಿ ರಕ್ಷಿಸಬೇಕು, ಗೌರವಿಸಬೇಕು, ಪೂಜಿಸಬೇಕು. ಇಡೀ ದೇಶದಾದ್ಯಂತ ಗೌರವವಿದೆ. ಆದರೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಹಲವಾರು ಜಾಗದಲ್ಲಿ ಗುಪ್ತವಾಗಿ ಸಿಕ್ಕಿದ್ದು ಇವತ್ತು ರಸ್ತೆ ಬದಿಯಲ್ಲಿ ಹೇರಳವಾಗಿ ದೊರೆಯುತ್ತದೆ ಅಂತಂದರೆ ಗೋಹತ್ಯೆ ಯಾವ ರೀತಿ ನಡೀತಾ ಇದೆ, ಕೃಷಿಕರ ಯಾವ ರೀತಿ ಅವನತಿ ಆಗಬಹುದು ಎನ್ನುವುದರ ಬಗ್ಗೆ ಕಳವಳ ವ್ಯಕ್ತವಾಗ್ತಾ ಇದೆ. ಆದ್ದರಿಂದ ಸಂಬಂಧಪಟ್ಟವರು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅಂಥ ಗೋಹತ್ಯೆ ಹಂತಕರನ್ನು ಬಂಧಿಸಿ ಇನ್ನು ಮುಂದಕ್ಕೆ ಈ ನಾಡಿನಲ್ಲಿ ಗೋಹತ್ಯೆ ಆಗದಂತೆ ಎಚ್ಚರ ವಹಿಸಬೇಕೆಂದು ಆಗ್ರಹಿಸುತ್ತೇವೆ. ಈ ಹಿಂದೆ 10 ಅಕ್ರಮ ಗೋಹತ್ಯೆ ಮಾಂಸ ಮಾರಾಟದ ಬಗ್ಗೆ ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯ ಕನ್ನಂಬೀರ ಸುದೀ ತಿಮ್ಮಯ್ಯ, ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ, ಕುಂಡ್ಯೋಳಂಡ ವಿಶ್ವ ಪೂವಯ್ಯ ಗ್ರಾಮಸ್ಥರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದು ಮಾಧ್ಯಮದಲ್ಲಿ ಸುದ್ದಿ ಪ್ರಕಟವಾಗಿತ್ತು. ಆದರೂ ಸಂಬಂಧಪಟ್ಟ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುಗ್ಗಳ ಸದಾನಂದ, ನಾಪಕ್ಲು.